ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮುಖಂಡ ಶ್ರೀರಾಮುಲು ಕಿಡಿಕಾರಿದ್ದಾರೆ. ರಾಜ್ಯದ ಒಬ್ಬರೇ ಒಬ್ಬ ರೈತರ ಸಾಲ ಮನ್ನಾ ನಿಜಕ್ಕೂ ಆಗಿದ್ದಿದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ದೇವೇಗೌಡರ ಮಕ್ಕಳಿಗೆ ಸಂಸ್ಕಾರನೇ ಇಲ್ಲ ಅಂತ ಹೇಳಿದ್ದಾರೆ. ರಾಜ್ಯದ ಒಬ್ಬ ರೈತರ ಸಾಲ ಮನ್ನಾ ಆಗಿದ್ರು ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ. ಕೊಪ್ಪಳದಲ್ಲಿ ಬಿಜೆಪಿ ಮುಖಂಡ ಶ್ರೀರಾಮುಲು ವಾಗ್ದಾಳಿಯನ್ನು ನಡೆಸಿದ್ದಾರೆ. ದೇವೇಗೌಡರ ಮಕ್ಕಳು ಸಂಸ್ಕಾರನೇ ಇಲ್ಲದೇ ಇದ್ದ ಹೋದವರು, ಬಿಜೆಪಿ ಶಾಸಕ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಪುತ್ರರು ಯಾವ ರೀತಿಲಿ ಯಾವ ಸಂಸ್ಕಾರದಿಂದ ಜನರ ಹತ್ರ ವರ್ತಿಸ್ಬೇಕಂದೇಳಿ ಅವ್ರು ಗೊತ್ತಿರಬೇಕಾಗಿತ್ತು. ಯಾಕಂದ್ರೆ ಎಲ್ಲ ಒಂದು ಕಡೆ ನೆರೆ ಸಂತ್ರಸ್ತರಿಗೆ ಯಾವ ರೀತಿಯಲ್ಲಿ ಬಿಸ್ಕೆಟ್ಗಳು ಎಸಿತಾ ಇದ್ರಿಗಿನ ಅದು ದೊಡ್ಡ ವೈರಲ್ ಆಗಿ ಎಲ್ಲ ಕಡೆ ಜನರು ಮಾತಾಡ್ತಾ ಇದ್ರ ಏನಪ್ಪ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಮಕ್ಕಳು ಸಂಸ್ಕಾರ ಇಲ್ಲದಂಥ ಮಕ್ಕಳು ಅಂದೇಳಿ ಮಾತಾಡ್ತಾ ಇದ್ದಾರೆ ಜನರು. ಈ ರೀತಿ ಆಗಬಾರ್ದು. ಯಾಕಂದರೆ ಇವತ್ತು ಪ್ರಧಾನಮಂತ್ರಿ ಮಕ್ಕಳಂದ್ರಿಗಿನ ಒಳ್ಳೆ ಜನರಿಗೆ ಒಂದು ಸಂಸ್ಕಾರವನ್ನು ಹೇಳ್ಕೊಡೋಂಥ ವ್ಯಕ್ತಿಗಳಾಗಿರಬೇಕು. ಅವರು ದೇಶದ ಪ್ರಧಾನಮಂತ್ರಿಗಳು ರೀ, ಪ್ರಧಾನಮಂತ್ರಿಗಳು ಶ್ರದ್ಧಾಂಜಲಿ ಮಾಡ್ತಾರೋ ಚಿದಾಭಸ್ಮವನ್ನು ಎಲ್ಲ ನದಿಗಳನ್ನ ವಿಸರ್ಜನೆ ಮಾಡೋದು ನಮ್ಮ ಸಂಸ್ಕಾರ, ಭಾರತದ ಸಂಸ್ಕಾರ. ಆ ಸಂಸ್ಕಾರವನ್ನೇ ಗೊತ್ತಿಲ್ಲಾರ್ದಂತ ವ್ಯಕ್ತಿಗಳಿಗೆ ಸರ್ ಇವತ್ತಿನ ತನಕ ಕೂಡ ಬ್ಯಾಂಕ್ಗಳಲ್ಲಿದ್ದಂಥ ಲೀಡ್ ಬ್ಯಾಂಕ್ಗಳಲ್ಲಿ ಮಾತಾಡಿಲ್ಲ, ಆರ್ ಬಿ ಐಗಳ ಹತ್ರ ಯಾವ ರೀತಿಯಲ್ಲಿ ಸಾಲ ತೀರಿಸಿ ಅಂತೇಳಿ ಹೇಳಿಲ್ಲ. ಅವರು ಹೆಂಗೆ ಒಪ್ಪಿಗೆ ಕೊಡ್ತಾರ? ಇವತ್ತು ಯಾರನ್ನೊಬ್ಬಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಸಾಲ ಮನ್ನಾ ವಿಷಯದಲ್ಲಿ ಒಬ್ಬ ಸಾಲ ಒಬ್ಬ ರೈತನಿಗೆ ಸಾಲ ಮನ್ನಾ ಆಗಿದೆ ಅಂತ ಕೇಳ್ಕೊಂಬರ್ರಿ. ಬೇಕಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿಗೋಷ್ಠಿಯನ್ನು ಮಾಡ್ತೀನಿ ಈ ಕ್ಷಣ. ಅವ್ರು ಇಷ್ಟು ತಿಂಗಳಾಯ್ತಲ್ಲ ಅಧಿಸೂಚನೆ ಇವತ್ತುಗಳು.